ರಾಜಕೀಯ ಅಖಾಡಕ್ಕೆ ಬಿಜೆಪಿ ಮಾಜಿ ಸಂಸದ ಡಿಬಿ ಚಂದ್ರೇಗೌಡರ ಪುತ್ರಿ ಎಂಟ್ರಿ ಕೊಡ್ತಾರ. ಕಾಂಗ್ರೆಸ್ ಮೂಲಕ ಡಿಬಿ ಚಂದ್ರೇಗೌಡರ ಪುತ್ರಿ ವೀಣಾಗೌಡ ರಾಜಕೀಯಕ್ಕೆ ಎಂಟ್ರಿ ಎನ್ನುವಂತಹ ಮಾಹಿತಿಗಳು ಇದೀಗ ಸಿಗ್ತಾ ಇದೆ. ಬಿಜೆಪಿಯಲ್ಲಿರುವಂತಹ ಮಾಜಿ ಸಂಸದ, ಮಾಜಿ ಸಚಿವ ಡಿಬಿ ಚಂದ್ರೇಗೌಡ ತಂದೆ ಡಿಬಿ ಚಂದ್ರೇಗೌಡ ಬಿಜೆಪಿಯಲ್ಲಿದ್ರು, ಕಾಂಗ್ರೆಸ್ ಕಡೆಗೆ ಡಿಬಿಸಿ ಪುತ್ರಿ ವೀಣಾಗೌಡ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ರಾಜಕಾರಣ ಆರಂಭಿಸುವ ಪುತ್ರಿಯ ನಿರ್ಧಾರಕ್ಕೆ ಈಗಾಗಲೇ ಚಂದ್ರೇಗೌಡರು ಕೂಡ ಆಶೀರ್ವದಿಸಿದ್ದಾರೆ. ಮುಂಬೈ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿರುವಂತಹ ವೀಣಾಗೌಡ ಡಿಬಿ ಚಂದ್ರೇಗೌಡರ ಆಪ್ತ ಬಳಗದ ಒತ್ತಾಯಕ್ಕೆ ಮಣಿದು ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದಲೂ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಈಗ ಸುವರ್ಣ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಚಂದ್ರೇಗೌಡರ ಪುತ್ರಿ. ಸುವರ್ಣ ನ್ಯೂಸ್ಗೆ ಚಂದ್ರೇಗೌಡರ ಆಪ್ತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೀರೇಂದ್ರ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ವೀರೇಂದ್ರ, ಡಿಬಿ ಚಂದ್ರೇಗೌಡ ಅವರ ಪುತ್ರಿ ವೀಣಾಗೌಡ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡುವಂಥದ್ದು ಖಚಿತವಾಗ್ತಾ ಇದೆಯಾ? ಹೇಗೆ? ಎಸ್ ವೀಣಾ, ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಅಂತಲೇ ಹೆಸರು ಮಾಡಿರುವಂತವರು, ಹಾಗೆ ಅಜಾತ ಶತ್ರು ಅಂತಲೇ ಕರೆಸಿಕೊಳ್ಳುವಂತ ಕೆಲವೇ ರಾಜಕಾರಣಿಗಳ ಪೈಕಿ ಒಬ್ರು ಡಿಬಿ ಚಂದ್ರೇಗೌಡರು. ಅವರು ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗಿದ್ರು, ಆದ್ರೆ ಕಳೆದ ಒಂದೂವರೆ ವರ್ಷದಿಂದ ತಟಸ್ಥ ನಿಲುವನ್ನ ತಾಳಿದ್ರು. ಆದ್ರೆ ಅವರು ತಟಸ್ಥರಾಗಿದ್ರು ಕೂಡ ಅವರ ಕುಟುಂಬ ಈಗ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂತದ್ದು. ಅವರಿಗೆ ಒಟ್ಟು ನಾಲ್ಕು ಮಕ್ಕಳು, ನಾಲ್ವರು ಕೂಡ ಹೆಣ್ಮಕ್ಳು. ಹೆಸರಿನ ಕೂಡ ಅವರು ಪಲ್ಲವಿ, ಶ್ರುತಿ, ವೀಣಾ, ಸಂಗೀತ ಅಂತಲೇ ಇಟ್ಟಿದ್ದಾರೆ. ಮೂರನೇ ಮಗಳು ವೀಣಾಗೌಡ, ಅವರು ಮುಂಬೈ ಹೈಕೋರ್ಟ್ ನಲ್ಲಿ ನ್ಯಾಯವಾದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ ನಲ್ಲಿ ಅವರು ಕಾನೂನಿನ ಪದವಿಯನ್ನ ಪಡೆದಿದ್ರು. ಅವರಿಗೆ ರಾಜಕಾರಣದ ಬಗ್ಗೆ ಹಿಂದಿನಿಂದಲೂ ಕೂಡ ಆಸಕ್ತಿ ಇತ್ತು. ಕಳೆದ 5 ವರ್ಷಗಳಿಂದ ಡಿಬಿ ಚಂದ್ರೇಗೌಡರ ಆಪ್ತರು ಅವರಿಗೆ ತೀವ್ರವಾಗಿ ಒತ್ತಡವನ್ನು ಹಾಕ್ತಾ ಇದ್ರು, ನೀವು ರಾಜಕಾರಣಕ್ಕೆ ಬರಬೇಕು ಅನ್ನೋದು. ಆದ್ರೆ ಯಾವಾಗ ಡಿಬಿ ಚಂದ್ರೇಗೌಡರು ಬಿಜೆಪಿಯನ್ನ ಸೇರಿದ್ರು ಆಗಿನಿಂದಲೂ ಕೂಡ ವೀಣಾಗೌಡ ರಾಜಕಾರಣದ ಬಗ್ಗೆ ಅಷ್ಟಾಗಿ ಆಸಕ್ತಿಯನ್ನು ತೋರಿಸಲಿಲ್ಲ. ಆದ್ರೆ ಕಳೆದ 1-1.5 ವರ್ಷದಿಂದ ಚಂದ್ರೇಗೌಡರು ತಟಸ್ಥ ನಿಲುವನ್ನ ತಾಳಿರೋ ಹಿನ್ನೆಲೆಯಲ್ಲಿ ವೀಣಾಗೌಡ ಕಾಂಗ್ರೆಸ್ ನ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಾತುಕತೆಗಳು ಕೂಡ ಈಗಾಗಲೇ ಬಹುತೇಕ ಪೂರ್ಣಗೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಅಧಿಕೃತವಾದ ಪ್ರಕಟಣೆ ಕೂಡ ಆಗುವಂತದ್ದಿದೆ. ವೀಣಾಗೌಡ ಸಾಕಷ್ಟು ಇಂಟೆಲೆಕ್ಚುವಲ್ ಅಂತಲೇ ಅವರು ಹೆಸರು ಮಾಡಿದಂತವರು, ಹಾಗೆ ನ್ಯಾಯವಾದಿಯಾಗಿ ಕೂಡ ಸಾಕಷ್ಟು ಹೆಸರನ್ನು ಮಾಡಿದವರು. ಹಿಂದೆ ಎಸ್ ಎಂ ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾಗ ಅವ್ರನ್ನ ಅಲ್ಲಿನ ರಾಜಭವನಕ್ಕೆ ಕರ್ಕೊಂಡು ಮಾತುಕತೆಯನ್ನ ನಡೆಸಿದ ಕೂಡ ಇತ್ತು. ಆದ್ರೆ ಆ ರೀತಿಯ ಒಂದು ರಾಪವನ್ನ ವೀಣಾಗೌಡ ಕೂಡ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಸದ್ಯ ಅವರು ವಿದೇಶದಲ್ಲಿದ್ದಾರೆ, ಮುಂದಿನ ವಾರ ಬೆಂಗಳೂರಿಗೆ ಹಿಂದಿರುಗಿ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಈ ಬಗ್ಗೆ ಒಂದು ಅಧಿಕೃತವಾದ ನಿಲುವನ್ನ ಬಹಿರಂಗವಾಗಿ ಪ್ರಕಟ ಮಾಡುವಂತಿದ್ದಿದೆ. ಒಟ್ಟಾರೆಯಾಗಿ ಡಿಬಿ ಚಂದ್ರೇಗೌಡರು ಏನೋ ಒಂದು ರಾಜಕಾರಣದ ಬೇರೆಯದೇ ರೂಪವನ್ನ ಹುಟ್ಟಾಕಿದ್ರು, ಬೇರೆಯದೇ ಹಂತಕ್ಕೆ ಅವರು ಮುಟ್ಟಿದ್ರು, ಅವರ ಹಾದಿಯಲ್ಲಿ ಈಗ ವೀಣಾಗೌಡ ನಡೆಯಲಿಕ್ಕೆ ಸಿದ್ಧರಾಗಿದ್ದಾರೆ. ಎಸ್, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.